ಏನಪ್ಪ ಅಂದ್ರೆ ಇದೊಂದು ರೀತಿಯಿಂದ ಒಂದೇ ಹಂತದಲ್ಲಂತೂ ಈಗಾಗಲೇ ನೀವು ಕೇಳಿದಿರಿ ಸ್ವಲ್ಪ ಮತದಾರ ಕಡಿಮೆ ಆಗಿದೆ ಅಂತೇಳಿ. ಇದ್ರ ಪ್ರಭಾವ ಮೋಸ್ಟ್ಲಿ ಬಿ ಜೆ ಪಿ ಮೇಲೆ ಆಗ್ತದೆ ಅಂತ ಕಾಂಗ್ರೆಸ್ಗರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗರ ಮೇಲೆ ಆಗ್ತದೆ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಆದರೆ ಒಳಗಿಂದ ಬರುತ್ತಿರುವಂಥ ಸತ್ಯಗಳೇನಪ್ಪ ಅಂತಂದ್ರೆ ಪ್ರಥಮ ಹಂತದ ಒಂದು ಈ ಹೋರಾಟದಲ್ಲಿ ಆರ್ ಎಸ್ ಎಸ್ಗರು ಸ್ವಲ್ಪ ಹೇಗೋ ಮೌನ ಆಗಿದ್ದಾರೆ ಅಥವಾ ಬದಿಗೆ ಸರಿದಾರೆ ಅಂತ ಒಂದು ವಾರ್ತೆಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ಈ ಮಧ್ಯದಲ್ಲಿ ನಮ್ಮ ನರೇಂದ್ರ ಮೋದಿಯವರು ನಾಗ್ಪುರ್ ನಿಮ್ಗೆ ಗೊತ್ತಿದೆ ಆರ್ ಎಸ್ ಎಸ್ ಕೇಂದ್ರ ಅಲ್ಲಿಗೆ ಭೇಟಿಯಾಗಿ ರಾತ್ರಿ ಇಡೀ ಮಾತಾಡಿ ಬಂದಿದ್ದಾರೆ ಅಂತ ಸುದ್ದಿ ಅದ. ಅದರಿಂದಾಗಿ ಆರ್ ಎಸ್ ಎಸ್ನ ಜಾಗೃತಿಗೊಳ್ಬೋದಾ ಏನು ಅನ್ನೋದು ಈ ಎರಡನೇ ಹಂತದ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಇವತ್ತು ಏನಪ್ಪ ಅಂದರೆ ಮಹಾರಾಷ್ಟ್ರದಲ್ಲೂ ಹಲವು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ಆಗ್ತಾಯಿದೆ. ಆದರೆ ಮೊದಲಿನ ಪ್ರೀತಿ ವಿಶ್ವಾಸ ಆತ್ಮೀಯತೆ ಇವತ್ತು ಯಾಕೋ ಮೋದಿ ಅವ್ರ ಮೇಲೆ ಜನರು ಕಡಿಮೆ ಆಗಲಿಕ್ಕತ್ತದಂತೆ. ಇವತ್ತು ಇವರು ಏನೋ ಬೇಕಾದ ಮಾತಾಡ್ತಾ ಇರ್ಬೋದು, ಒಬ್ರಿಗೆ ಆರೋಪ ಮಾಡ್ತಾ ಇರ್ಬೋದು, ವಿಶೇಷವಾಗಿ ಬಿ ಜೆ ಪಿಯವರು ಹೇಳ್ಬೋದು, ಇಲ್ಲ ಜನರ ಆಸ್ತಿ ಮಂಗಳಸೂತ್ರ ಕಸಿದುಕೊಳ್ಳೋದು ಮತ್ತು ಮುಸ್ಲಿಮರಿಗೆ ಹೆಚ್ಚದ ಆಸ್ತಿ ಎನ್ನುವಂಥ ಆರೋಪ ಮಾಡ್ತಾ ಇದೆ. ಮತ್ತು ನಿಧಾನಕ್ಕೆ ಬಿ ಜೆ ಪಿ ಈ ಒಂದು ನಿಮ್ಗೆ ಗೊತ್ತದ ಹಳಿ ಟ್ರ್ಯಾಕ್ ಸಂಪ್ರದಾಯವಾದ ನೆಲೆಗಟ್ಟಿನಲ್ಲೇ ಹಿಂದುತ್ವ ನೆಲೆಗಟ್ಟಿನಲ್ಲೇ ಈ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಈ ಒಂದು ಆರ್ ಎಸ್ ಎಸ್ ಕೇಂದ್ರಕ್ಕೆ ಹೋಗಿ ಭೇಟಿಯಾಗಿ ಬಂದ ನಂತರ, ಯಾಕಂದರೆ ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂತಂದರೆ ಮ್ಯಾನಿಫೆಸ್ಟೋ ಅದನ್ನ ಹಿಡ್ಕೊಂಡು ಏನೋ ಮತ್ತೇನೋ ವಿಷಯ ತೆಗೆದುಕೊಂಡು ಕಾಂಗ್ರೆಸ್ ಇಟ್ಟಂಥ ಹೆಜ್ಜೆಗೆ ಅಥವಾ ಹೆಜ್ಜೆಯಲ್ಲಿ ಹೋಗ್ತಾ ಅವರನ್ನು ವಿರೋಧಿಸ್ತಾ ಹೋಗುತ್ತಿರುವಂಥ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ವಿ ಬಿ ಜೆ ಪಿಯಲ್ಲಿ. ಆದರೆ ಈ ಸಲ ಈ ಹೊಸ ಮತ್ತು ಒಂದಿಷ್ಟೇನೋ ಈ ಸುತ್ತಗಳ ತಮ್ಮ ಸುತ್ತ ಈ ಒಂದು ಕಾಂಗ್ರೆಸ್ಸಿಗರು ಮತ್ತು ವಿರೋಧ ಪಕ್ಷಗಳು ತಿರುಗಲಿ ಅನ್ನುವಂಥ ನೆಲೆಗಟ್ಟಿನಲ್ಲೋ ಇನ್ನೊಂದು ನೆಲೆಗಟ್ಟಿನಲ್ಲೋ ಒಂದು ಏನಪ್ಪ ಅಂದರೆ ಸ್ಟ್ರಾಟಜಿ ಹೊಸ ಸ್ಟ್ರಾಟಜಿ ಹಾಕ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಈಗ ಹೇಳಿದಾಗ ಜನರ ಆಸ್ತಿ ಆಗಿರ್ಬೋದು ಮಂಗಳಸೂತ್ರ ಆಗಿರ್ಬೋದು ಇದೆಲ್ಲ ಕಸ್ಕೊಂಡು ಹಂಚ್ತಾರಪ್ಪ, ಅದು ಮುಸಲ್ಮಾನರಿಗೆ ಹೆಚ್ಚು ಹಂಚ್ತಾರೆ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಅದೇ ಕಾಲಕ್ಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಒಂದು ರಿಸರ್ವೇಷನ್ ಕಡಿಮೆ ಮಾಡ್ತಾರಪ್ಪ ನಾಳೆ ಆರಿಸಿ ಬಂದ್ರೆ ಕಾಂಗ್ರೆಸ್ಸಿಗರು ಅನ್ನುವಂಥ ಪ್ರಭಾವಿ ಆದಂಥ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ಆದಮೇಲೆ ಪಿತ್ರಾಸ್ತಿ ಆಸ್ತಿಗೂ ಸಹ ತೆರಿಗೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ಸಿಗರು ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಆದರೆ ಇದಕ್ಕೆ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಏನು ದೇಶಾದ್ಯಂತ ಜಾತಿ ಸಮೀಕ್ಷೆ ಸಂಪತ್ತಿನ ಎಕ್ಸ್ರೆ ಇಡೀ ದೇಶದ ಜನಸಂಖ್ಯೆ ಏನದ ಅವ್ರ ಮೀಸಲಾತಿ ಕೊಡೋ ಸಲುವಾಗಿ ಅವ್ರ ಜಾತಿ ಅವ್ರು ಎಷ್ಟು ಅದ ಅನ್ನೋದು ಮಾಡೋದು ಅಷ್ಟೇ ಅಲ್ಲ, ಈ ಸಂಪತ್ತಿನ ಎಕ್ಸ್ರೆ ಎಷ್ಟದಪ್ಪ ಸಂಪತ್ತು ಯಾರಿಗೆ ಎಷ್ಟೆಷ್ಟದ ಅದಷ್ಟಾದ ವಿನಃ ಯಾವುದಕ್ಕೆ ಸೋಳೋದಲ್ಲ, ಯಾರಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗ್ಯದ ಅನ್ನುವಂಥ ಮಾತನ್ನು ಕಾಂಗ್ರೆಸ್ಸಿಗೆ ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಈ ದೇಶಕ್ಕೆ ಸಂವಿಧಾನ ಇದ್ದಿದ್ದು ಹಿಂಗೆ ಇದೆ ಬಿ ಜೆ ಪಿ ಆಡಳಿತ ಮುಂದುವರೆದ್ರೆ ಅದು ಸಂವಿಧಾನ ಮುಂದಿನ ಚುನಾವಣೆ ಬರೋದ್ರೊಳಗಾಗಿ ಇಲ್ಲ ಹೋಗ್ಬೋದು. ಯಾಕಪ್ಪ ಅಂತಂದರೆ ಇವರು ಸಂವಿಧಾನ ಪರಿಹಾರಲ್ಲ, ಸಂವಿಧಾನ ನಾಶ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಘನಘೋರವಾದ ಒಂದು ಆರೋಪವನ್ನು ಈ ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಗೆ ಗೊತ್ತದೆ ಬರ ಪರಿಹಾರ ಕೊಡುವಲ್ಲೇ ರಾಜ್ಯಕ್ಕೆ ಮೋದಿಯವರು ಅನ್ಯಾಯ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮುಂದೆ ಕಾಲಕ್ಕೆ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಚೊಂಬು ಕೊಟ್ಟಿತ್ತು ಅಂತ ಇವ್ರು ಹೇಳಿದ್ರೆ ಬಿ ಜೆ ಪಿಗರು ಇಲ್ಲ ನಮಗೆ ಕೊಬ್ಬರಿ ಬಟ್ಲ ಕೊಟ್ಟಿತು ಖಾಲಿ ಇದ್ದಿದ್ದ ಚಿಪ್ಪು ಕೊಟ್ಟಿತು ಅನ್ನುವಂಥ ಆರೋಪ ಪ್ರತ್ಯಾರೋಪ ನಡೀತಾ ಇದ್ದ. ಇಂಥ ಹಿನ್ನೆಲೆಯಲ್ಲಿ 88 ಕ್ಷೇತ್ರಗಳ ಒಂದು ರಾಷ್ಟ್ರಮಟ್ಟದ ಚುನಾವಣೆ ನಡೀತಾ ಇದ್ದರೆ ಕರ್ನಾಟಕದಲ್ಲೇ ದಕ್ಷಿಣ ಕರ್ನಾಟಕದ ಏನಪ್ಪ 14 ರಾಜ್ಯಗಳಲ್ಲಿ ಈ ಒಂದು ಏನೋ ಮತದಾನ ನಡೀತಾ ಇದೆ. 14 88 ಕೋಟಿ ಜನ ಇವತ್ತು ಮತ ಹಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಪುರುಷರು 1.44 ಇದ್ದಾರೆ, ಸ್ತ್ರೀಯರು 1.43 1.43 ಕೋಟಿ ಇದ್ದಾರೆ. ಮುಂದೆ ಲಿಂಗತ್ವದ ಅಂಗ ಅಲ್ಪಸಂಖ್ಯೆ ಆದರೆ ಎಷ್ಟಾದ್ರಪ್ಪ ಅಂದರೆ 3,067 ಜನ ಇದ್ದಾರೆ. ಮುಂದೆ ಇನ್ನು ರಾಷ್ಟ್ರಮಟ್ಟದಲ್ಲಿ 88 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಅದರಲ್ಲಿ 15.88 ಲಕ್ಷ ಜನ ಮತದಾನ ಮಾಡ್ತಾ ಇದ್ದಾರೆ. ಅದರಲ್ಲಿ 8.8 ಇವರು ಗಂಡಸರು ಅಂದರೆ ಪುರುಷರು ಮತ ಚಲಾಯಿಸ್ತಾ ಇದ್ದಾರೆ, 7.8 ಹೆಣ್ಮಕ್ಕಳು ಮತ ಚಲಾಯಿಸ್ತಾ ಇದ್ದಾರೆ. ಅಂದರೆ ಸರಾಸರಿ 1 ಕೋಟಿ ಜನರಿಗೆ ಕಡಿಮೆ ಇದೆ ರಾಷ್ಟ್ರ ಮಟ್ಟದಲ್ಲಿ. ಮುಂದೆ ಈ ಒಂದು ಅಲ್ಪ ಲಿಂಗತ್ವದವರು ಅಲ್ಪಸಂಖ್ಯೆ ಆದರು 5,929 ಅದಾರೆ. ಹಿಂಗೆ ಈ ಇಡೀ ದೇಶದಲ್ಲೇ ಮತ್ತು ರಾಜ್ಯದಲ್ಲೇ ಈ ಒಂದು ಇಲೆಕ್ಷನ್ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಈಗಾಗಲೇ ಹೇಳಿದ್ದು ನಿಮಗೆ. ಇನ್ನು ರಾಜ್ಯ ಮಟ್ಟದಲ್ಲಿನೂ ನಾವು ವಿಚಾರ ಮಾಡ್ತಾ ಹೋದಾಗ ಈ ಒಂದು ಕ್ಷೇತ್ರಗಳಲ್ಲಿ ಯಾರು ಇದ್ದಾರೆ ಏನಿದ್ದಾರೆ ನಿಮಗೆ ಗೊತ್ತದೆ. ಆದರೂ ನಮ್ಮ ನಿಮ್ಮ ಗಮನಕ್ಕೆ ಬರುವಂಗೆ ಇವತ್ತು ಮತದಾನ ಯಾರಿಗೆ ನಡೀತಾ ಇದೆ ಅನ್ನೋದು ಸಹಿತ ಒಂದಿಷ್ಟು ಮನನ ಆಗಲಿದ್ದರೆ